ಜೀನ್ಸ್ನಲ್ಲಿ ಕೊಳೆ ಇರುತ್ತಾ, ಜಾಸ್ತಿ ಉಜ್ಜಿ ಉಜ್ಜಿ ಸಾಕಾಗಿ ಹೋಗುತ್ತಾ, ಇನ್ನು ಜಾಸ್ತಿ ಉಜ್ಜಿದ್ರೆ ಕಲರ್ ಹೋಗುತ್ತಾ, ಹಾಗಿದ್ರೆ ಬರೀ ಇಷ್ಟು ಮಾಡಿ ಸಾಕು, ಕೈಯಿಂದ ಒಗೆಯಿರಿ ಇಲ್ಲ ವಾಷಿಂಗ್ ಮಿಷಿನಿಂದ ಒಗೆಯಿರಿ. ಜೀನ್ಸ್ ಪ್ಯಾಂಟ್ನ ಕೊಳೆ ನಿಮಿಷದಲ್ಲಿ ಹೋಗುತ್ತೆ, ಕಲರ್ ಕೂಡ ಬಿಡೋದಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಜೀನ್ಸ್ ಪ್ಯಾಂಟ್ಗಳಲ್ಲಿ ಕೊಳೆ ಆದರೆ ಅದನ್ನು ಉಜ್ಜಿ ಉಜ್ಜಿನೇ ಸಾಕಾಗುತ್ತೆ, ಇನ್ನು ವಾಷಿಂಗ್ ಮಿಷಿನಲ್ಲೂ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಇನ್ನು ಜಾಸ್ತಿ ಉಜ್ಜಿದ್ರೆ ಕಲರೇ ಫೇಡ್ ಆಗಿಬಿಡುತ್ತೆ. ಹಾಗಿದ್ರೆ ಏನು ಮಾಡಬಹುದು? ಈ ಸೂಪರ್ ಟಿಪ್ಸ್ನ ಫಾಲೋ ಮಾಡಿ, ನಿಮಿಷದಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕ್ಲೀನ್ ಆಗುತ್ತೆ, ಹಾಗೆ ಕಲರ್ ಕೂಡ ಬಿಡೋದಿಲ್ಲ. ಜೀನ್ಸ್ ಪ್ಯಾಂಟ್ಗಳನ್ನು ಸಾಮಾನ್ಯವಾಗಿ ಎಲ್ಲ ಬಟ್ಟೆಗಳ ಜೊತೆಗೆ ನೆನೆಸ್ತಾರೆ, ಆದರೆ ಈ ರೀತಿ ಮಾಡಬಾರ್ದು. ಮೊದಲಿಗೆ ಜೀನ್ಸ್ ಪ್ಯಾಂಟ್ಗಳನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ, ಹೀಗೆ. ನಂತರ ಒಂದು ಬಕೆಟ್ನಲ್ಲಿ ಸ್ವಲ್ಪ ನೀರನ್ನ ತಗೊಳ್ಳಿ, ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು, ಹಾಗೆಯೇ ಒಂದು ಚಮಚ ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಉಪ್ಪು ಜೀನ್ಸ್ನ ಕಲರ್ ಫೇಡ್ ಆಗೋದನ್ನು ತಡೆಯುತ್ತೆ. ಅಡುಗೆ ಸೋಡದಿಂದ ಕೊಳೆ ಕಲೆ ಬೇಗನೆ ರಿಮೂವ್ ಆಗುತ್ತೆ, ಅದಕ್ಕೋಸ್ಕರನೇ ನಾವೆಲ್ಲ ಅಡುಗೆ ಸೋಡನ ಪ್ರತಿಯೊಂದು ಕ್ಲೀನಿಂಗ್ ಪರ್ಪಸ್ಗೂ ಕೂಡ ಬಳಸ್ಕೊಳ್ಳೋದು. ಇನ್ನು ಎಷ್ಟು ಜೀನ್ಸ್ ಇದೆ ಅದಕ್ಕೆ ಸಮನಾಗಿ ಸೋಪ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಜೀನ್ಸ್ನ ಈ ರೀತಿ ಈ ನೀರಲ್ಲಿ ನೆನೆಸಿ. ಈ ರೀತಿ ಎಲ್ಲ ಜೀನ್ಸ್ಗಳನ್ನು ಈ ರೀತಿ ನೀರಲ್ಲಿ ಚೆನ್ನಾಗಿ ಅದ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಕೊಳೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಂತರ ಏನು ಮಾಡಬೇಕು ಅಂದರೆ, ಎಲ್ಲಿ ಕೊಳೆ ಇರುತ್ತಲ್ಲ ಆ ಜಾಗನ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಕೊಳೆ ಇರುವ ಜಾಗನ ಈ ರೀತಿ ಒಂದು ಸ್ಕ್ರಬ್ಬರ್ ಏನಾದರೂ ಇರುತ್ತಲ್ಲ ಪ್ಲಾಸ್ಟಿಕ್ ಸ್ಕ್ರಬ್ಬರು, ಅದರಿಂದ ಹೀಗೆ ಉಜ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಟ್ಟೆ ಒಗೆಯುವಂಥ ಸ್ಕ್ರಬ್ಬರ್ ಇರುತ್ತಲ್ಲ ಅದರಿಂದ ಉಜ್ಜಬೇಡಿ. ಆ ರೀತಿ ಉಜ್ಜೋದ್ರಿಂದ ಏನಾಗುತ್ತೆ, ಆ ಜಾಗದಲ್ಲಿ ಕಲರ್ ಫೇಡ್ ಆಗುತ್ತೆ. ಜಾಸ್ತಿ ತಿಕ್ಕಿ ಉಜ್ಜೋದು ಬೇಡ, ಲೈಟಾಗಿ ಉಜ್ಜಿ ಒಂದು 40 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡಿ. ನೋಡಿ ಇವಾಗ ಚೆನ್ನಾಗಿ ನೆಂದಿದೆ, 40 ಮಿನಿಟ್ಸ್ ಆಗಿದೆ, ನೀವೇ ನೋಡ್ಬೋದು ಎಷ್ಟು ಕೊಳೆ ಬಿಟ್ಟಿದೆ ಅಂತ. ಆದರೆ ಸ್ವಲ್ಪನೂ ಕಲರ್ ಬಿಟ್ಟಿಲ್ಲ ಅಲ್ವಾ. ಇವಾಗ ಇದನ್ನು ನೀವು ವಾಷಿಂಗ್ ಮಿಷಿನ್ಗೆ ಹಾಕ್ತೀರ ಅಂದರೆ ವಾಷಿಂಗ್ ಮಿಷಿನಲ್ಲಿ ಹಾಕಿ ಒಗೀರಿ, ಇಲ್ಲ ಕೈಯಿಂದ ಒಗಿತೀರ ಅಂದರೆ ಕೈಯಿಂದ ಒಗೀರಿ. ಆದರೆ ಒಗಿಬೇಕಾದ್ರೆ ಒಂದು ಚಿಕ್ಕ ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಬಟ್ಟೆನ ಇವಾಗ ರಿವರ್ಸ್ ಮಾಡಿ ಒಗೆಯೋದಕ್ಕೆ ಹಾಕಬೇಕು. ಈ ರೀತಿ ಒಗೆಯೋದ್ರಿಂದ ಏನಾಗುತ್ತೆ, ಕೊಳೆನೂ ಬಿಟ್ಕೊಳ್ಳುತ್ತೆ, ಹಾಗೆಯೇ ಕಲರ್ ಕೂಡ ಬೇಗನೆ ಜೀನ್ಸಿದು ಫೇಡ್ ಆಗೋದಿಲ್ಲ. ನಾನಿಲ್ಲಿ ಜೀನ್ಸ್ನ ಸಪ್ರೇಟಾಗಿ ಒಗಿತಾ ಇದ್ದೀನಲ್ವಾ, ಹಾಗೆಯೇ ನೀವು ಜೀನ್ಸ್ಗಳನ್ನು ಸಪ್ರೇಟಾಗಿಯೇ ಒಗಿಬೇಕಾಗತ್ತೆ. ಎಲ್ಲ ಬಟ್ಟೆಗಳ ಜೊತೆಗೆ ಮಿಕ್ಸ್ ಮಾಡಿ ಒಗಿದ್ರಿ ಅಂದರೆ ಜೀನ್ಸ್ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಟಿದೆ ಅಲ್ವಾ. ಇನ್ನು ಕೆಲವರು ಏನು ಮಾಡ್ತಾರೆ, ಜೀನ್ಸ್ನ ಕೊಳೆ ಬಿಡಬೇಕು ಅಂತ ಹೇಳಿಬಿಟ್ಟು ಬಿಸಿ ನೀರಲ್ಲಿ ಜೀನ್ಸ್ನ ನೆನೆಸಿಡ್ತಾರೆ. ಈ ರೀತಿ ಮಾಡಲೇಬಾರ್ದು, ಇದರಿಂದ ಜೀನ್ಸ್ನ ಸ್ಟ್ರೆಚ್ ಹೋಗುತ್ತೆ, ಹಾಗೆಯೇ ಕಲರ್ ಕೂಡ ಬೇಗನೆ ಫೇಡ್ ಆಗುತ್ತೆ. ಇನ್ನು ಆದಷ್ಟು ಡ್ರೈಯರ್ನ ಯೂಸ್ ಮಾಡಬೇಡಿ, ಬಿಸಿಲಿಗೆ ಒಣಗಿಸಿ, ಆದಷ್ಟು ರಿವರ್ಸ್ ಆಗಿನೇ ಬಟ್ಟೆನ ಒಣಗಿಸಿದ್ರೆ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಜೀನ್ಸ್ ತುಂಬಾ ದಿನ ಬಾಳಿಕೆ ಬರುತ್ತೆ, ಸ್ವಲ್ಪನೂ ಕೂಡ ಕಲರ್ ಫೇಡ್ ಆಗೋದಿಲ್ಲ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.